ಅಂಪೈರ್ ಸಿಗ್ನಲ್ ನೋಡ್ತಾ ಇದ್ದೀವಿ. ಗಣೇಶ್ ಇವಾಗ ಹೇಳಿದ್ರಿ ಅವ್ರಿಗೆ ಯಾವ ಥರ ಒಂದು ಭಾಗ್ಯ ಅಂತ. ವೀರೇಂದರ್ ಸೆಹ್ವಾಗ್ ರಿಟೈರ್ ಆಗಿ ಸುಮಾರು 5 ವರ್ಷ ಆಯಿತು ಇಂಟರ್ನ್ಯಾಷನಲ್ ಕ್ರಿಕೆಟಿಂದ. ಅಂದರೂ ಇವತ್ತಿಗೂ ಅವರು ಬ್ಯಾಟು ಪ್ಯಾಡ್ ಕಟ್ಕೊಂಬಂದ್ರೆ ಬೌಲರ್ ಮನಸ್ಸಲ್ಲಿ ಯಾವ ಥರ ಒಂದು ಭೀತಿ ಇದೆ ಅಂತ ನೋಡಿ. ಪಾಪ ಅವಿಲಾಶ್ ಶೆಟ್ಟಿ ಇತ್ತೀಚೆಗೆ ಕೆ ಪಿ ಎಲ್ ಅಲ್ಲಿ ಆಡಿದವರು, ಭಾಳ ಚೆನ್ನಾಗಿ ಬೌಲ್ ಮಾಡಿದ್ರು. ಫಸ್ಟ್ ಬಾಲ್ ಅವ್ರಿಗೆ ನರ್ವ್ಸ್ ಬಟರ್ಫ್ಲೈಸ್ ಅಂತೀವಿ. ಸೆಹ್ವಾಗ್ ಬೌಲ್ ಮಾಡೋಕ್ಕಾಗದೆ ವೈಟ್ ಬಾಲ್ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ನೋಡಬೇಕು ಯಾವ ಥರ ಅಭಿಲಾಷ್ ಶೆಟ್ಟಿ ಅವರು ವೀರೇಂದರ್ ಸೆಹ್ವಾಗ್ ಎದುರಿಕೆ ದಾಖಲೆ ಮಾಡ್ತಾರೆ ಅಂತ. ಆತಂಕದ ಕ್ಷಣ ಕೂಡ ಇರುತ್ತದೆ ಅಭಿಲಾಷ್ ಶೆಟ್ಟಿ ಅವರಿಗೆ. ಮತ್ತೊಮ್ಮೆ ಹೊರ ಎಸೆತ, ಮತ್ತೊಂದು ಇತರ ರನ್ ಮೂಲಕ ತಂಡದ ಮೊತ್ತಕ್ಕೆ ಸೇರ್ಪಡೆಯಾಗಿದೆ. 2 ಓಟ ಇತರ ರನ್ ಮೂಲಕ ಬಂದಿದೆ. ಅಭಿಲಾಷ್ ಶೆಟ್ಟಿ ಬಹುಶಃ ಅವರ ಮನಸ್ಸಿನಲ್ಲಿ ಒಂದು ದುಗುಡ ಇದೆ, ನಾನು ಒಬ್ಬ ಅಂತಾರಾಷ್ಟ್ರೀಯ ಶ್ರೇಷ್ಠ ಆಟಗಾರನಿಗೆ ಬೌಲಿಂಗ್ ಮಾಡ್ತಾ ಇದ್ದೀನಿ, ನಾನು ಹೇಗೆ ಬೌಲಿಂಗ್ ಮಾಡಬೇಕು ಅನ್ನೋದು ಸ್ವಲ್ಪ ಅವರಿಗೆ ಕಸಿವಿಸಿ ಕೂಡ ಇರೋ ಸಾಧ್ಯತೆಗಳಿದೆ. ಯಾಕೆಂದರೆ ಅವರ ಹೆಸರಿನಲ್ಲಿ 6 ಡಬಲ್ 100 ಇದೆ, ಅಂದರೆ 2 ತ್ರಿಬಲ್ 100 ಇದೆ ಮತ್ತು 4 ಡಬಲ್ 100 ಇದೆ. ಭಾಳ ವಿಶೇಷ. ಕ್ರಿಸ್ ಗೇಲ್ ನಂತರ ಅತಿ ಹೆಚ್ಚು ಒನ್ ಡೇನಲ್ಲಿ ಮತ್ತು ಟೆಸ್ಟ್ ಮ್ಯಾಚಲ್ಲಿ 100 ತ್ರಿಬಲ್ 100 ಸ್ಕೋರ್ ಮಾಡಿರ್ತಕ್ಕಂಥ ಏಕೈ ಆಟಗಾರ ಅಂದರೆ ವೀರೇಂದರ್ ಸೆಹ್ವಾಗ್ ಅವರು. ಅವರು ತಮ್ಮ ಹುಟ್ಟಿದ ಹಬ್ಬದ ದಿವಸವೇ ವಿದಾಯವನ್ನು ಘೋಷಿಸ್ತಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ, ಆದರೆ ಇಲ್ಲಿ ನಮಗೆ ಬಹಳ ಪ್ರೀತಿಯನ್ನು ತೋರಿಸಿ ಬಂದಿದ್ದಾರೆ. ಇದು ಬ್ಯಾಟಲ್ಲಿ ಬಿದ್ದು ಫಸ್ಟ್ ಲೀಗಲ್ ಡೆಲಿವರಿ, ಮೊದಲನೇ ಲೀಗಲ್ ರನ್ ಅಂತ ಹೇಳ್ಬೋದು. ಕೆ ಸಿ ಸಿ ಕಪ್ ಸೆಕೆಂಡ್ ಎಡಿಷನ್ ಮೊದಲನೇ ಮ್ಯಾಚ್ನ ಮೊದಲನೇ ರನ್ ಆಫ್ ದ ಬ್ಯಾಟ್. ವೀರೇಂದರ್ ಸೆಹ್ವಾಗ್ ಅವರು ಭಾಳ ಅದ್ಭುತವಾಗಿ ಪಾಯಿಂಟ್ಗೆ ಬಂದು ಸ್ಟಿಯರ್ ಮಾಡಿ ಒಂದು ಸಿಂಗಲ್ ಅನ್ನು ತಗೊಂಡಿದ್ದಾರೆ. ಸೊ ಈಗ ಸ್ಟ್ರೈಕಿಗೆ ಬಂದಿರೋರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಪ್ರದೀಪ್ ಅವರು. ಸೊ ಯಾವಾಗಲೂ ನೀವು ನೋಡಿದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂತಿರೋವಾಗ ಯಾವುದೇ ಬೌಲರ್ಗಾಗಲಿ ಅವ್ರು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರು ಆ ಲೆಂತ್ ಲೈನ್ 2 ಅಡ್ಜಸ್ಟ್ ಮಾಡೋಕ್ಕೆ ಭಾಳ ಕಷ್ಟಪಡ್ತಾರೆ. ಇವಾಗ ನೀವು ಗೋಲ್ಡನ್ ಸ್ಟಾರ್ ಗಣೇಶನ್ ನೋಡಿದ್ರೇ ಅವ್ರು ಭಾಳ ಕಷ್ಟಪಟ್ಟು ಯಾವ ಫೀಲ್ಡಲ್ಲಿ ಎಲ್ಲಿಡಬೇಕು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕೆ ಪಿ ಎಲ್ ಪಂದ್ಯಾವಳಿಲಿ ಆಡಿರೋ 3 ಜನ ಪ್ಲೇಯರ್ಸು ಅವ್ರಿಗೆ ಭಾಳ ಮುಖ್ಯ. ಈ ಕ್ರಿಕೆಟಿಂಗ್ ವೈಸ್ ಅವ್ರಿಗೆ ಬಂದು ಇನ್ಪುಟ್ಸ್ ಫೀಲ್ಡಲ್ಲಿ ಕೊಡೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗಿರತ್ತೆ ಅವ್ರಿಗೆ. 2 ಆಟಗಾರರು ಮಾತ್ರ ಹೊರಗಡೆ ಇರೋದಕ್ಕೆ ಸಾಧ್ಯ, ಉಳಿದವರೆಲ್ಲ ಒಳಗಡೆ ಇರಬೇಕಾದ ಇನ್ನರ್ ಸರ್ಕಲಲ್ಲಿ ಪವರ್ ಪ್ಲೇ ನಡೀತಾ ಇದೆ. 2 ಓವರ್ಗಳು ಪವರ್ ಪ್ಲೇ ಇರುತ್ತೆ. ಅಭಿಲಾಷ್ ಶೆಟ್ಟಿ ಅವರಿಗೆ ಮೊದಲನೇ ಸತ ಅವರು ಕಾನ್ಫಿಡೆನ್ಸ್ ಆಗಿ ಗೋಲ್ ಮಾಡಿದಾಗ ಹೆಚ್ಚು ರನ್ ಕೊಡಲಿಲ್ಲ, ಅದು ಅವರಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಿತ್ತು. ಯಾಕೆಂದರೆ ವೀರೇಂದ್ರ ಸೆಹ್ವಾಗ್ ರಭಸದ ಹೊಡೆತಕ್ಕೇನು ಹೋಗಲಿಲ್ಲ. ಪ್ರದೀಪ್ ಅವರು ಕೂಡ ಒಳ್ಳೆ ಆಟಗಾರರು, ಇದೀಗ ಎಡಗೆ ಆಟಗಾರರು. ಇದಕ್ಕೆ ಕ್ರಿಕೆಟಲ್ಲಿ ಫ್ರೆಂಚ್ ಕಟ್ ಅಂತಾರೆ. ಅವರು ಬಾಲ್ನ ಬಂದು ಕವರ್ಸ್ ಕಡೆ ಟ್ರೈ ಮಾಡಿದ್ರು, ಆದರೆ ಇನ್ಸೈಡ್ಸ್ ತೊಗೊಂಡು ಬಾಲ್ ಫೈನಲ್ಗೆ ಹೋಗಿದೆ. ನಿಜವಾಗ್ಲೂ ಮೆಚ್ಚಬೇಕು ನೋಡಿ, 3 ಅದ್ಭುತವಾದ ಓಟಗಳನ್ನು ತೆಗೆದಿದ್ದಾರೆ. ಯಾವ ಥರ ಫಿಟ್ನೆಸ್ ಲೆವೆಲ್ ಇನ್ನು ವೀರೇಂದರ್ ಸೆಹ್ವಾಗ್ ರಿಟೈರ್ ಆಗಿದ್ರು ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ನೋಡಬೇಕು. ಸೊ 2 ಬಾಲ್ ಆದಮೇಲೆ 2 ಲೀಗಲ್ ಡೆಲಿವರಿ ಆಗಿದೆ ಅಷ್ಟೇ. ಸ್ಕೋರ್ ನೋಡಿದ್ರೆ 6 ರನ್ಗಳು, ಯಾವುದೇ ವಿಕೆಟ್ ನಷ್ಟ ಇಲ್ಲ. ಹೀಸ್ ಮತ್ತೊಮ್ಮೆ ಆದ ಒಂದು ಹೊಡೆತದ ಭಂಗಿಯನ್ನು ನಾವು ನೋಡ್ತಾ ಇದ್ದೀವಿ. ಕ್ಷೇತ್ರ ಕ್ಷಣಿಯಲ್ಲಿ ಸ್ವಲ್ಪ ವೈಫಲ್ಯ, ಹಾಗಾಗಿ 3 ಓಟವನ್ನು ಕೊಡೋದಕ್ಕೆ ಸಾಧ್ಯವಾಗಿದೆ. ವೀರೇಂದರ್ ಸೆಹ್ವಾಗ್ ಈಸ್ ರಿಟೈರ್ಡ್ ಬಟ್ ನಾಟ್ ಟಯರ್ಡ್, ಅದು ಬಹಳ ಮುಖ್ಯ ನಮಗೆ. ಇನ್ನೂ ಕೂಡ ಆತ್ಮವಿಶ್ವಾಸ, ಆತ್ಮಬಲ, ಆತ್ಮಸ್ಥೈರ್ಯ ಅವರಲ್ಲಿ ಹಾಗೆ ಉಳ್ಕೊಂಡಿದೆ. ಅಭಿಲಾಷ್ ಶೆಟ್ಟಿ ಪೆವಲಿಯನ್ ತುದಿಯಿಂದ ವೀರೇಂದರ್ ಸೆಹ್ವಾಗ್ ಲಯನ್ ಆಫ್ ಇಂಡಿಯನ್ ಕ್ರಿಕೆಟ್. ಮತ್ತೊಂದು ಉತ್ತಮವಾದ ದೊಡತೆ ಎಲ್ಲರಿಗೂ ಬೇಕಾಗಿರುವಂತಹ ಭರ್ಜರಿಯಾದ ಸಿಕ್ಸರ್ ವೀರೇಂದರ್ ಸೆಹ್ವಾಗ್ ಅವರ ಬ್ಯಾಟಿನಿಂದ. ಶಿನ ಇದು ಈ ಎಡಿಷನ್ ನ ಮೊದಲನೇ ಸಿಕ್ಸರ್ ನೋಡಿದ್ರೆ ಇನ್ನ ಅವ್ರು ಯಾವುದೋ ಒಂದು ಆಟದಲ್ಲಿ ಆ ಒಂದು ಇದು ಕಳ್ಕೊಂಡಿಲ್ಲ ಅಂತ ಕಾಣಿಸ್ತಾ ಇದೆ. ಡಗ್ಔಟಲ್ಲಿ ನೋಡಿ ಎಷ್ಟೊಂದು ಖುಷಿ ಅಂತ. ನಿಜವಾಗ್ಲಿ ರೀಪ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಆ ಫ್ರೀ ಫ್ಲೋ ಬ್ಯಾಟ್ದು. ಇದನ್ನ ಬಂದು ಗಾಲ್ಫ್ ಸ್ವಿಂಗ್ ಅಂತಾರೆ. ಇವರು 10-12 ವರ್ಷ ಭಾರತಕ್ಕೆ ಆಡಿದಾಗ ಇದೇ ಒಂದು ಸ್ವಿಂಗ್ ನೋಡಿ. ಬಾಲ್ ಸ್ವಲ್ಪ ಓವರ್ ಪಿಚ್ಡ್ ಆಗಿತ್ತು, ಫ್ರೀ ಫ್ಲೋಯಿಂಗ್ ಶಾಟ್ ಮೊದಲನೇ ಟೈರಲ್ಲಿ ಹೋಗಿ ಅದ್ಭುತವಾದ ಒಂದು ಸಿಕ್ಸ್. ಇದು ಮ್ಯಾಚ್ನ ಮೊದಲನೇ ಸಿಕ್ಸರ್. ಮನವಿಯನ್ನು ಸಲ್ಲಿಸಿದ್ರು, ಆ ಮನವಿ ಯಾವುದೇ ರೀತಿಯ ಪುರಸ್ಕಾರ ಇಲ್ಲ. ವೀರೇಂದ್ರ ಸೆಹ್ವಾಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಾ ಹಲವಾರು ದಿಗ್ಗಜರ ಬೌಲಿಂಗ್ ಅನ್ನು ಎದುರಿಸಿ ಆಡಿರ್ತಕ್ಕಂಥವರಿಗೆ ಅಭಿಲಾಷ್ ಶೆಟ್ಟಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಬೌಲಿಂಗ್ ಅನ್ನು ಮಾಡೋದು ಅನ್ಸಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಸೆಹ್ವಾಗ್ ಅವರು ಯಾವುದೇ ಸಡಿಲವಾದ ಎಸೆತ ಬಂದಾಗ ಯಾವುದೇ ಯೋಚನೆ ಇಲ್ಲದೆ ಅದನ್ನು ತಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ. ಇವರಿಗೆ ಎಷ್ಟೋ ಜನ ಹೇಳಿದ್ರು ಸ್ವಲ್ಪ ನೀನು ರೀಡನ್ನು ಮಾಡಬೇಕು, ಸಾಕಷ್ಟು ಸ್ವಲ್ಪ ಸಮಯ ತೆಗೆದುಕೊಂಡು ಹೊಡೆಯೋದಕ್ಕೆ ಪ್ರಯತ್ನ ಪಡು ಅಂತ. ಆದರೆ ಅವ್ರು ಹೇಳಿದ್ರು ನಾನು ಸಹಜ ಆಟಕ್ಕೆ ನಾನು ಯಾವಾಗಲೂ ಒತ್ತನ್ನು ಕೊಡ್ತೀನಿ ಅಂತ. ಮತ್ತೊಮ್ಮೆ ಉತ್ತಮವಾದಂಥ ಈ ಬಾರಿ 4 ರನ್, ಯಾವುದೇ ಅವಕಾಶ ಇಲ್ಲ ಕ್ಷೇತ್ರರಕ್ಷಕರಿಗೆ. ಭರ್ಜರಿಯಾದ ಬೌಂಡ್ರಿ. ಸೆಹ್ವಾಗ್ ಅವರು ಕ್ಲಾಸ್ ತೋರಿಸ್ತಾ ಇದ್ದಾರೆ ಇಲ್ಲಿ. ನಮ್ಮ ಸಬ್ ಕಾಂಟಿನೆಂಟ್ ಪ್ಲೇಯರ್ಸ್ ಎಲ್ಲರೂ ಯಾವ ಥರ ಒಂದು ಸಪ್ಪಲ್ ರಿಸ್ಟ್ ಅಂತೀವಿ ನೋಡಿ. ಚೇಂಜ್ ಇನ್ ಪೇಸ್, ಸ್ಲೋವರ್ ಬಾಲ್, ಬಟ್ ಅದ್ಭುತವಾಗಿ ಆ ಒಂದು ಶಾರ್ಟ್ ಮಿಡ್ ವಿಕೆಟ್ ಮತ್ತು ಮಿಡ್ ಆನ್ ಗ್ಯಾಪನ್ನು ಸ್ಪಿಯರ್ಸ್ ಮಾಡಿ
ಯಾವ ಫೀಲ್ಡರ್ ಯಾವುದೇ ಒಂದು ಕಾರಣ ಅಲ್ಲ ನೋಡಿ. ನನ್ನ ಪ್ರಕಾರ ಇವ್ರು ಇನ್ನ ನಾಳೆನೂ ಬಂದು ವಾಪಸ್ ಪಾಡ್ ಕಟ್ಕೊಂಡು ಆಡಿದ್ರೆ ಇಂಗ್ಲೆಂಡ್ ಅಲ್ಲಿ ನಡೀತಾ ಇರೋ ಶ್ರೇಣಿಯಲ್ಲಿ ಸತ್ಯವಾಗ್ಲೂ ಇನ್ನ ಹೋಗಿ ಇವ್ರು ಆಡ್ತಾ ಇರೋ ಪ್ಲೇಯರ್ಗಿನ್ನ ಬೆಟರ್ ಆಗಿ ಆಡ್ತಾನೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದ್ಭುತವಾದ ಇನ್ನೊಂದು ಹೊಡೆತ, ಸಿಕ್ಸರ್ ಫಾಲೋಡ್ ಬೈ ಅ ಫೋರ್. ಸೆಹ್ವಾಗ್ ನಿಜವಾಗ್ಲೂ ಸಬ್ಲೈಮ್ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಸಹಜವಾದ ಆಟಕ್ಕೆ ಬಹಳ ಹೆಸರುವಾಸಿ ವೀರೇಂದ್ರ ಸೆಹ್ವಾಗ್. ಇವರಿಗೆ ಬಹಳಷ್ಟು ಒತ್ತನ್ನು ಕೊಟ್ಟು ವಿಶೇಷವಾಗಿ ಹುರಿದುಂಬಿಸಿದವರು ಕೆ ಶ್ರೀಕಾಂತ್, ಅದನ್ನು ನಾವು ಮರೆಯುವ ಹಾಗಿಲ್ಲ. ಮತ್ತೊಮ್ಮೆ ಈ ಬಾರಿ ಒಂದು ಓಟವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ, ಅದರಲ್ಲಿ ಅವರು ಫಲವನ್ನು ಕಂಡಿದ್ದಾರೆ. ಒಂದು ಓಟ ಸೆಹ್ವಾಗ್ ಮೊದಲನೇ ಓವರ್ ಸಮಾಪ್ತಕ್ಕೆ. ಮೊದಲು ಬ್ಯಾಟ್ ಮಾಡುತ್ತಿರುವ ತಂಡ 17 ರನ್ಗಳು, ಯಾವುದೇ ವಿಕೆಟ್ ಇಲ್ಲ. ಮೊದಲನೇ ಓವರಲ್ಲೇ ಒಂದು ಸಿಕ್ಸರ್ ಮತ್ತು ಒಂದು ಫೋರ್. ಇದೀಗ ನಿತೀಶ್ ಪಟ್ಕಲ್ ಕಮಲ್ ತುದಿಯಿಂದ ಬೋಲಿಂಗನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಎರಡು ತಂಡಗಳು ನಾವು ನೋಡ್ತಾ ಇದ್ದೀವಿ. ತಿಲಕ್ ರತ್ನ ದಿಲ್ಶಾನ್, ಸಿಎಂ ಗೌತಮ್, ನಿತೀಶ್ ಪಟ್ಕಲ್, ಪವನ್ ಒಡೆಯರ್, ಗಣೇಶ್, ರವಿಶಂಕರ್ ಗೌಡ, ನಿರೂಪ್ ಭಂಡಾರಿ, ಸೈಯದ್ ನಶೀದ್, ಪ್ರತಾಪ್ ನಾರಾಯಣ್, ಪೆಟ್ರೋ ಪ್ರಸನ್ನ, ಅವಿನಾಶ್ ಶೆಟ್ಟಿ ಒಡೆಯರ್ ಚಾರ್ಜಸ್ ಪರವಾಗಿ ಆಡಿದರೆ, ಕದಂಬ ಲಯನ್ಸ್ ಪರವಾಗಿ ವೀರೇಂದ್ರ ಸೆಹ್ವಾಗ್, ರಜತ್ ಹೆಗಡೆ, ಪ್ರದೀಪ್, ಅಜಿತ್, ಜೈರಾಜ್, ರೇಣುಕ್, ರೋಹಿತ್ ಗೌಡ, ಅಲಕ್ ನಂದ, ಕಿಚ್ಚ ಸುದೀಪ್ ತಂಡದ ನಾಯಕ, ವಿಜಯ್, ತರುಣ್, ಸುಧೀರ್ ಮತ್ತು ಶರತ್ ಗೌಡ. ಎರಡನೇ ಬೌಲರ್ ನೋಡಿದ್ರೆ ನಿತೇಶ್ ಪಟ್ಕಲ್, ಕರ್ನಾಟಕಕ್ಕೆ ಬಂದು ಇವರು ಜೂನಿಯರ್ ಕ್ರಿಕೆಟ್ ಭಾಳ ಆಡಿದ್ದಾರೆ. ಇತ್ತೀಚೆಗೆ ಕೆ ಪಿ ಎಲ್ ಅಲ್ಲಿ ಕೂಡ ಇವರು ಒಂದು ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿತ್ತು. ಇವರು ರೈಟ್ ಆಮ್ ಆಫ್ ಸ್ಪಿನ್ನರ್, ರೌಂಡ್ ದ ಸಮ್ ಶುರು ಮಾಡ್ತಾ ಇದ್ದಾರೆ. ವೀರೇಂದ್ರ ಸೆಹ್ವಾಗ್ ಭಾಳ ಅದ್ಭುತವಾದ ಒಂದು ಬಾಲ್ ಇದು, ವಿತ್ ಆಮ್ ಬಾಲ್ ಬಂದು ನ್ಯೂ ಬಾಲಲ್ಲಿ ಸಹಜ ಅಷ್ಟೊಂದು ಟರ್ನ್ ಆಗೋ ಚಾನ್ಸಸ್ ಕಮ್ಮಿ. ಸೊ ಹಾಗಾಗಿ ವಿತ್ ಆಮ್ ಹೋಗಿ ಸೆಹ್ವಾಗ್ ಅವರು ಒಂದು ಲೇಟ್ ಕಟ್ ಟ್ರೈ ಮಾಡಿ ಬೀಟನ್ ಆಗಿದ್ದಾರೆ. 17 ಓಟ, ಉತ್ತಮವಾದ ಹೊಡೆತ, ಯಾವುದೇ ಅವಕಾಶ ಇಲ್ಲ ಕ್ಷೇತ್ರರಕ್ಷಕರಿಗೆ. 4 ರನ್, ಮತ್ತೊಮ್ಮೆ ಅದ್ಭುತವಾದಂತಹ ಹೊಡೆತ, ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 4 ಓಟವನ್ನು ಕಳಿಸಿಕೊಡಿದ್ದಾರೆ ವೀರೇಂದ್ರ ಸೆಹ್ವಾಗ್. ಕಿಚ್ಚ ಸುದೀಪ್ ಅವರು ಸಂಭ್ರಮಿಸ್ತಾ ಇದೆ ಪ್ರತಿಯೊಂದು ಸೆಹ್ವಾಗ್ ಅವರ ಹೊಡೆತಕ್ಕೆ. ಬಹುಶಃ ಅವರಲ್ಲಿ ಆತ್ಮವಿಶ್ವಾಸ ಇನ್ನೂ ಹೆಚ್ಚು ಮಾಡುತ್ತೆ, ಪ್ರೇಕ್ಷಕರು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಪಲ್ ಪವರ್ ಪ್ಲೇ ಆಗಿರೋದ್ರಿಂದ, ಎರಡು ಪ್ಲೇಯರ್ ಆಚೆ ಇರೋದ್ರಿಂದ ನೋಡಿ, ಸ್ಕ್ವೇರ್ ಲೆಗ್ ಮತ್ತು ಫೈನ್ ಲೆಗ್ ಎರಡು ಒಳಗಡೆ ಇದ್ದದ್ರಿಂದ ಜಸ್ಟ್ ಒಂದು ಪಿಕಪ್ ಶಾಟ್, ಅದ್ಭುತವಾದ ಹೊಡೆತ. ಮತ್ತೊಮ್ಮೆ ಅದೇ ಜಾಗದಲ್ಲಿ ಅದೇ ಥರ ಒಂದು ಬಾಲ್, ಪರಿಣಾಮ ಅದೇ. ಸೆಹ್ವಾಗ್ ನಿಲ್ಸೋಕೆ ಈ ಎರಡು ಓವರಲ್ಲಿ ಭಾಳ ಕಷ್ಟವಾದದ್ದು. ಅದ್ಭುತವಾದ ಫಾರ್ಮಲ್ಲಿದ್ದಾರೆ. ಡಗ್ಔಟಲ್ಲಿ ಇವ್ರದ್ದೊಂದು ಸೆಲೆಬ್ರೇಷನ್ ನೋಡಿ, ಎಷ್ಟು ಒಂದು ಅದ್ಭುತವಾಗಿದೆ ನೋಡೋಕೆ ಈ ದೃಶ್ಯ. ಆಮೇಲೆ ಸೆಹ್ವಾಗ್ ಅವರು ಮಾತಾಡ್ತಾ ಇದ್ರು, ನಮ್ಮ ಅವ್ರ ಮಕ್ಕಳೆಲ್ಲ ದಕ್ಷಿಣ ಭಾರತದ ಸಿನಿಮಾವನ್ನು ಹೆಚ್ಚು ನೋಡ್ತಾರೆ, ಅದು ಕೂಡ ಇಲ್ಲಿ ಗಮನಿಸಬೇಕಾದ. ಮತ್ತೊಮ್ಮೆ ಹೊಡೆತದ ಭಂಗಿಯನ್ನು ನೋಡ್ತಾ ಇದೀವಿ. ಸ್ಕ್ವೇರ್ ವಿಭಾಗದಲ್ಲಿ ಭರ್ಜರಿಯಾದ ಬೌಂಡ್ರಿ ಸೆಹ್ವಾಗ್ ಅವರ ಬ್ಯಾಟ್ನಿಂದ. ಆಗಲೇ ಸಾಕಷ್ಟು ತಲೆನೋವು ಕಾಣಿಸ್ತಾ ಇದೆ ಬೌಲರ್ಗೆ, ಯಾವ ಫೀಲ್ಡರ್ನ ಒಳಗಿಡಬೇಕು, ಯಾರನ್ನ ಹೊರಗಿಡಬೇಕು ಅಂತ. ಇದು ಫೀಲ್ಡ್ ಪೊಸಿಷನಿಂಗ್ ನೋಡಿದ್ರೆ ನೀವು, ಒಂದು ಡೀಪ್ ಸ್ಕ್ವೇರ್ ಲೆಗ್ ಹಾಗೂ ಲಾಂಗ್ ಆನ್, ಎರಡೇ ಫೀಲ್ಡರ್ ಆಚೆ ಇರೋರು, ಬಾಕಿ ಎಲ್ಲ ಸರ್ಕಲ್ ಒಳಗಡೆ ಇದೆ. ಶ್ರೀನಾಥ್ ಅವರೇ, ಅನುಭವಿ ವೀರೇಂದ್ರ ಸೆಹ್ವಾಗ್, ಅನನುಭವಿ ಗಣೇಶ್, ಇವರಿಬ್ಬರ ಜಂಟಿ ಹೇಗೆ ಕೆಲಸ ಮಾಡುತ್ತೆ? ಯಾಕಂದರೆ ಗಣೇಶ್ ಅವರಿಗೆ ಇವರು ಯಾವ ರೀತಿ ಹೊಡಿತಾರೆ ಅನ್ನೋ ಕಲ್ಪನೆ ಕೂಡ ಇರೋದು ಸಾಧ್ಯ ಇಲ್ಲ ಫೀಲ್ಡ್ ಸೆಟ್ ಮಾಡಲಿಕ್ಕೆ. ಅಲ್ಲ, ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಬಂದು, ಇವಾಗ ನೀವು ಹೇಳಿದ್ರೆ ಸೆಹ್ವಾಗ್ ಅವ್ರ ಮಕ್ಕಳು ಬಂದರು ದಕ್ಷಿಣ ಭಾರತದ ಪಿಕ್ಚರ್ ನೋಡ್ತಾರೆ ಅಂತ, ಎಲ್ಲೋ ಅವ್ರು ಗಣೇಶ್ ಆ್ಯಕ್ಟಿಂಗ್ ನೋಡಿರ್ತಾರೆ. ಅದೇ ಥರ ಗಣೇಶ್ ಒಂದು ಕ್ರಿಕೆಟ್ ಪ್ರೇಮಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ವೀರೇಂದ್ರ ಸೆಹ್ವಾಗ್ ಅವ್ರು ಆಡಿರೋದು ನೋಡಿರ್ತಾರೆ. ಬಟ್ ಅವ್ರು ಆಡಿದ ಕಾಲ ಒಂದು, ರಿಟೈರ್ ಆದಮೇಲೆ ಇವಾಗ ಯಾವ ಥರ ಆಡ್ತಾರೆ ಗೊತ್ತಿಲ್ಲದೆ ಇರೋ ವಿಷಯ. ಬಟ್ ಖಂಡಿತವಾಗ್ಲೂ ಬಂದು ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಇವ್ರ ಪ್ಲೇಯರು. ಹೇಳಿದಾಗ ಆಗಲೇ 3 ಜನ ಕರ್ನಾಟಕ ಪ್ಲೇಯರ್ ಇದ್ದಾರೆ ಇಲ್ಲಿ ಕೆ ಪಿ ಎಲ್ ಆಡಿದಂಥವ್ರು. ಸೊ ಅವ್ರ ಹತ್ರ ಖಂಡಿತವಾಗ್ಲೂ ಇನ್ಪುಟ್ ತೊಗೊಂಡು ಯಾವ ಥರ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ಪಟ್ಕಲ್ ಈ ಬಾರಿ ಪ್ರದೀಪ್ ಅವರಿಗೆ, ಪ್ರದೀಪ್ ಅವರು ಉತ್ತಮ ರೀತಿಯಲ್ಲಿ ಆ ಚೆಂಡನ್ನು ಹಾಕಿದ್ದಾರೆ. ಒಂದು ಓಟಕ್ಕೆ ಅವರು ಸಂತೃಪ್ತರಾಗಿದ್ದಾರೆ. ಅಲ್ಲ, ನೋಡಿದ್ರೆ ನೀವು ಪ್ರದೀಪ್ ಆಡ್ತಾರೋದನ್ನು ನೋಡಿದ್ರೆ ಒಳ್ಳೆ ಒಂದು ಪ್ರೊಫೆಷನಲ್ ಕ್ರಿಕೆಟರ್ ಥರ ಇದ್ದಾರೆ. ಆ ಲೆಫ್ಟ್ ಹ್ಯಾಂಡರ್ ಎಲಿಗೆನ್ಸ್ ಅಂತೀವಿ ನೋಡಿ, ಭಾಳ ಚೆನ್ನಾಗಿ ಬಾಲ್ನ ಬಂದು ಭಾಳ ಶ್ರೇಣಿಯಲ್ಲಿ ಬಂದು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡೋದವ್ರಿಗೆ ಈ ಒಂದು ಶಾರ್ಟ್ ಬರೋದು, ಲಾಫ್ ಸ್ಪಿನ್ನರ್ನ ಮಿಡಲ್ ಸ್ಟಂಪಿಂದ ಮಿಡ್ ವಿಕೆಟ್ ಆಡೋದು ಅಂಥದ್ದು ಭಾಳ ಚೆನ್ನಾಗಿ ಜೋಡಿ ಕೊಡ್ತಾ ಇದ್ದಾರೆ ಸೆಹ್ವಾಗ್ ಅವರು.
ಉತ್ತಮವಾದಂತಹ ಹೊಡೆತ, ಯಾವುದೇ ಅವಕಾಶ ಇಲ್ಲ. ಕ್ಷೇತ್ರ ಉತ್ತಮವಾದಂತಹ ಒಂದು ಕ್ಷೇತ್ರಕ್ಷಣೆ ಫಲದಿಂದಾಗಿ ಕೇವಲ ಒಂದು ಓಟಕ್ಕೆ ಅವರು ಕಡಿವಾಣ ಹಾಕಿದ್ದಾರೆ. ನಿಜಕ್ಕೂ ಶ್ಲಾಘನೀಯವಾದಂಥದ್ದು ಇಂಥ ಹೊಡೆತಕ್ಕೆ ಉತ್ತಮ ಕ್ಷೇತ್ರಕ್ಷಣೆ. 27 ಯಾವುದೇ 28 ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಒಂದು ಕನ್ನಡ ಚಲನಚಿತ್ರ ಕಪ್ T20 ಟೂರ್ನಮೆಂಟ್ ಪ್ಲೇಯಿಂಗ್ ಕಂಡೀಷನ್ ನಿಯಮಗಳು, ಒಂದೊಂದು ಟೀಮ್ 10 ಓವರ್ ಆಡಬೇಕಷ್ಟೇ, ಅದಕ್ಕಿಂತ ಮುಂಚೆ ಆಲ್ ಔಟ್ ಆದರೆ ಇನಿಂಗ್ಸ್ ಮುಗಿದೋಯ್ತು ಅಂತ. ಯಾವುದೇ ಬೌಲರ್ 2 ಓವರ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಪವರ್ ಪ್ಲೇ 2 ಓವರ್, ಆ ಸಮಯದಲ್ಲಿ 2 ಪ್ಲೇಯರ್ ಬಂದು 38 ಸರ್ಕಲ್ ಆಚೆ ಇರ್ಬೋದು. ಇನಿಂಗ್ಸ್ ಮಧ್ಯೆ 10 ನಿಮಿಷದ ಇಂಟರ್ವ್ಯೂ ಇರುತ್ತೆ. ಪಂದ್ಯ ಬಂದು ಟೈ ಅಂದರೆ ಸ್ಕೋರ್ ಸಮವಾಗಿದ್ದರೆ ವಿನ್ನರ್ ಬಂದು ಸೂಪರ್ ಓವರ್ ಆಡಿ ಅದರಲ್ಲಿ ಡಿಸೈಡ್ ಆಗುತ್ತೆ. ಒಂದು ಓವರ್ ಬಂದು 4 ನಿಮಿಷ ಮಳೆ ಬಂದಾಗ ಡಿಡಕ್ಟ್ ಮಾಡ್ತಾರೆ ಅದನ್ನು ಇಂಟರ್ಪ್ರೆಟ್ ಮ್ಯಾಚಸ್ಸಲ್ಲಿ. ಬಟ್ ಸೂಪರ್ ಓವರ್ ಅಂದಾಗ ಅದು ಬಂದಾಗ ಸಮಯದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಈಗ ಇತ್ತೀಚೆಗೆ ನೋಡಿದ್ರೆ 2 ಓವರ್ ಆಗಿದೆ ಇದು ಪವರ್ ಪ್ಲೇದು. ಸೊ ಈಗ ಬಂದು 5 ಜನ ಫೀಲ್ಡರ್ಸ್ನ 30 ಸರ್ಕಲ್ ಆಚೆ ಇಟ್ಕೊಬೋದು. ಸ್ವಲ್ಪ ಬೌಲರ್ಸ್ ಬಂದು ಈಗ ಬಲವಾಗಿ ಉಸಿರಾಡ್ಬೋದು. ಪಿಚ್ಚ ಸುದೀಪ್ ಅಲ್ಲಿ ಯಾವುದೇ ಆತಂಕ ಇಲ್ಲ, ಕಾರಣ ಒಳ್ಳೆ ತಂಡ 2 ಓವರ್ಗಳಿಗೆ 28 ಓಟವನ್ನು ಗಳಿಸ್ಕೊಂಡಿದ್ದಾರೆ. ಇದೀಗ ಪೆವಲಿಯನ್ ತುದಿಯಿಂದ ಪೆಟ್ರೋಲ್ ಪ್ರಸನ್ನ. ಈ ಪೆಟ್ರೋಲ್ ಪ್ರಸನ್ನ ಅನ್ನೋದು ದುನಿಯಾ ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಪೆಟ್ರೋಲ್. ಸೂರ್ಯ ಅವರಿಗೆ ಪೆಟ್ರೋಲ್ ಅನ್ನೋ ಪಾತ್ರವನ್ನು ಕೊಟ್ಟರು, ಹಾಗಾಗಿ ಅದು ಹಾಗೆ ಉಳ್ಕೊಳ್ತಾ ಅವರಿಗೆ ಪೆಟ್ರೋಲ್ ಪ್ರಸನ್ನ, ಅವರ ಹೆಸರು ಪ್ರಸನ್ನ ಅಂತ. ಹಲವಾರು ಪಂದ್ಯಗಳನ್ನು ಆಡಿರ್ತಕ್ಕಂಥ ಅನುಭವ ಅವರಿಗಿದೆ. ಇತ್ತೀಚೆಗೆ ಅವರು ಭಾಳ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಅವರು ಸರಿತಾ ಇರೋದು ನೋಡಿದ್ರೆ ಭಾಳ ಶೀಘ್ರವಾಗಿ 100 ಕೊಟ್ಟೋಗ್ತಾರೆ ಅವರು. ಸೊ ಡಿಮ್ಯಾಂಡ್ ಅಲ್ಲಿ ಇರೋವಂಥವ್ರು ಇವತ್ತು ಪೆಟ್ರೋಲ್ ಪ್ರಸನ್ನ. ಯಾರೇ ಒಬ್ಬ ಒಳ್ಳೆ ನಟನಿಗೆ ಈ ಕನ್ನಡ ನಾಡು ಖಂಡಿತವಾಗಲೂ ಕೂಡ ಅವಕಾಶ ಕೊಟ್ಟಿದೆ, ಕೊಡ್ತಾ ಇರುತ್ತೆ. ಹಾಗೆ ನಮ್ಮ ಪೆಟ್ರೋಲ್ ಪ್ರಸನ್ನಗೂ ಒಳ್ಳೆ ಅವಕಾಶವನ್ನು ಕೊಡ್ತಾ ಅವರನ್ನು ಹುರಿದುಂಬಿಸಿ ಬೆಳೆಸ್ತಾ ಇದ್ದ ಅದಕ್ಕೆ ಸಾಕ್ಷಿ ಇಲ್ಲಿ ಸೇರಿರ್ತಕ್ಕಂಥ ಈ ಜನಸಮೂಹ. ಇವರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಕಾಣಿಸ್ತಾ ಇದ್ದಾರೆ. ಇದು ಒಂದು ಫೀಲ್ಡ್ ಸೆಟ್ಟಿಂಗ್ನ ಒಂದು ದರ್ಶನ, ಬಹಳ ಒಂದು ಅತಿ ಸುಂದರವಾದ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದೇಶ ವಿದೇಶದಲ್ಲಿ ಜನ ಈ ಒಂದು ಅದ್ಭುತವಾದ ಟೂರ್ನಮೆಂಟ್ ಅನ್ನು ಕಲರ್ ಸೂಪರ್ ಚಾನಲ್ ಮೂಲಕ ನೋಡ್ತಾ ಇದ್ದಾರೆ. ಫಸ್ಟ್ ಬಾಲ್, ಇದು ಅಂಪೈರ್ ನೋ ಬಾಲ್ ಅಂತ ಕಾಲ್ ಮಾಡಿದ್ದಾರೆ. ನೋಡಿ ನೋ ಬಾಲ್, ಇದಕ್ಕೆ ಬಂದು ಫ್ರೀ ಹಿಟ್ ಉಂಟು. ಸೊ ಹೀಗಾಗಿ ವೀರೇಂದ್ರ ಸೆಹ್ವಾಗ್ ನಾರ್ಮಲ್ ಆಗಿ ಫ್ರೀ ಆಗಿ ಆಡ್ತಾ ಇದ್ದಾರೆ, ಡಬಲ್ ಫ್ರೀ ಆಗಿ ಇವಾಗ ಆಡ್ತಾರೆ. ಈ ಬಾಲಲ್ಲಿ ಔಟ್ ಆಗೋ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ಒಳ್ಳೆ ಅವಕಾಶ ಇದ್ದಾಗಲೇ ಅವ್ರು ಯಾ ಲೆಕ್ಕಿಸದೆ ಹೊಡಿತಕ್ಕಂಥ ಶಕ್ತಿ ಇದೆ. ಮತ್ತೊಂದು ಹೊರ ಎಸೆತ ಇತರೆ ರನ್ ಮೂಲಕ ಮತ್ತೊಂದು ಓಟ ತಂಡಕ್ಕೆ ಸೇರ್ಪಡೆಯಾಗಿದೆ. ಆ ಫ್ರೀ ಹಿಟ್ ಹಾಗೆ ಉಳ್ಕೊಂಡಿದೆ. ಇನ್ನು ಪೆಟ್ರೋಲ್ ಪ್ರಸನ್ನ ಪೆವಲಿಯನ್ ತುದಿಯಿಂದ ವೀರೇಂದ್ರ ಸೆಹ್ವಾಗ್ ಮನವಿ ಸಲ್ಲಿಸಿದ್ರು, ಕಾರಣ ಗೊತ್ತಿಲ್ಲ ಯಾಕೆ ಅಂತ. ಪೆಟ್ರೋಲ್ ಪ್ರಸಾದ್ ಅವ್ರು ಬರ್ತಾರ ಅಂತ ಇಲ್ಲ. ಅದು ಏನಾಗತ್ತೆ ಅಂದರೆ ಸಾಧಾರಣ ಫ್ರೀ ಹಿಟ್ ಇದ್ದಾಗ ಬೋಲ್ಡ್ ಆದರೂ ಬೌಲರ್ಗೆ ಬಂದ ಮನಸ್ಸಲ್ಲಿ ಇರತ್ತೆ, ಆಹಾ ನಾವು ವಿಕೆಟ್ ತೊಗೊಂಡ್ವಲ್ಲ ಅಂತ. ಬಟ್ ನೋ ಬಾಲ್ ಏನೇನು ಡಿಸ್ಮಿಸಲ್ಸ್ ಇದೆಯೋ ಅದು ಮಾತ್ರ ಅದ್ರಲ್ಲಿ ನಡೆಯೋದು. ಸೊ ಕಡೆಗೂ ಒಂದು ಪಂದ್ನ ಒಂದು ಬಾಲ್ನ ಬಂದು ಪಿಚ್ ಮೇಲೆ ತಂದರು. ಸೊ ಇವ್ರಿಗೂ ಒಂದು ಸ್ವಲ್ಪ ಮನಸ್ಸಲ್ಲಿರತ್ತೆ, ನಾವು ಸೇವಾಗಿಗೆ ಬೌಲಿಂಗ್ ಮಾಡ್ತಾ ಇದೀವಲ್ಲ ಅಂತ. ಯಾವಾಗ ಅಭಿಲಾಷ್ ಶೆಟ್ಟಿಗೆ ಅದಿತ್ತು ಯಾಕೆ ಬಂದು ಪೆಟ್ರೋಲ್ ಪ್ರಸನ್ನ ಆಗೋದು ಮನಸ್ಸಲ್ಲಿ ಇರಬಾರ್ದು ಅಂತ. ಖಂಡಿತ ಸತ್ಯ. ಪೆಟ್ರೋಲ್ ಪ್ರಸನ್ನ ಬೆಳಗ್ಗೆ ನಾನು ಭೇಟಿ ಮಾಡಿದಾಗ ಹೇಳ್ತಾರೆ, ನನ್ನ ಜೀವನದ ತುಂಬ ದೊಡ್ಡ ಕ್ಷಣ ಅಂದರೆ ವೀರೇಂದ್ರ ಸೆಹ್ವಾಗ್ ಬೌಲಿಂಗ್ ಮಾಡ್ಬೇಕು ನಾನು ಅಂತೇಳಿ. ಅದು ಇವತ್ತು ಅವರಿಗೆ ಬಹುಶಃ ನನಸಾಗಿದೆ ಅಂತೇಳಿ ನಾವು ಭಾವಿಸ್. ಖಂಡಿತ. ಈಗ ನೋಡಿದ್ರೆ ಪ್ರದೀಪ್ ಅವರು ಸ್ಟ್ರೈಕಲ್ಲಿದ್ದಾರೆ, ಆಡಿರೋದು 2 ಬಾಲ್ ಆದರೆ 4 ರನ್ ತೊಗೊಂಡಿದ್ದು ಹೊಡೆದಿದ್ದಾರೆ ಅವರು. ಒಳ್ಳೆ ಸ್ಟ್ರೈಕ್ ರೇಟು, ಉತ್ತಮವಾದಂಥ ಹೊಡೆತ, ರಭಸ ಇದೆ ಆ ಹೊಡೆತದಲ್ಲಿ. ಆದರೆ ಕ್ಷೇತ್ರರಕ್ಷಕರು ಆ ಚಂದನ್ನು ಹಿಡಿದಿದ್ದಾರೆ, ಕೇವಲ ಒಂದು ಓಟಕ್ಕೆ ಮಾತ್ರ ಸಂತೃಪ್ತರಾಗಿದ್ದಾರೆ. ಪ್ರದೀಪ್ ನೋಡಿ ಇತ್ತೀಚೆಗೆ ಸೇವಾಗಿ ಆಡಿರೋದು, ಮೊದಲೊಂದು ರಭಸವಾದ ಒಂದು ಆನ್ ಡ್ರೈವ್ ಲಾಂಗ್ ಆನ್ ದಿಶದಲ್ಲಿ ಒಂದು 6, ಒಂದು ಭಾಳ ಒಳ್ಳೆ ರಿಸ್ಟ್ ವರ್ಕ್, ಒಂದು ಬೌಂಡ್ರಿ, ಮತ್ತೊಮ್ಮೆ ಮಿಡಲ್ ಸ್ಟಂಪ್ನಿಂದ ಲೆಗ್ ಸೈಡ್ಗೆ ಬರುವಂಥ ಬಾಲ್. ಸೆಹ್ವಾಗ್ ಅವರ ಡೆಲಿಕಸಿಲಿ ಆಡಿದ್ರು, ಯಾವುದೇ ರನ್ ಇಲ್ಲ ಈ ಬಾಲಲ್ಲಿ. ಶ್ರೀನಾಥ್ ಅವರೇ 2.3 ಓವರ್ಗಳಾಗಿದೆ, 32 ರನ್ಗಳನ್ನು ಗಳಿಸ್ಕೊಂಡಿದ್ದಾರೆ, 10 ಓವರ್ ಪಂದ್ಯಕ್ಕೆ ನಿಗದಿಪಡಿಸಿದೆ. ಎಷ್ಟು ಓಟವನ್ನು ಗಳಿಸ್ಕೋಬೋದಾಗಿದೆ ಇದೇ ಒಂದು
ಮತ್ತೊಮ್ಮೆ ಉತ್ತಮವಾದಂಥ ಹೊಡೆತ, ಆದರೆ ನೇರವಾಗಿ ಕ್ಷೇತ್ರ ಸಿಕ್ಕರ ಆ ಚೆಂಡನ್ನು ಹಿಡಿದು ಎಸೆಯೋದ್ರಲ್ಲಿ ಎರಡು ಓಟವನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ ವೀರೇಂದ್ರ ಸೆಹ್ವಾಗ್. ನೋಡಿರಿ, ಯಾವಾಗಲೂ ನಾವು ಹೇಳೋದೇನು ಅಂದರೆ ಫಾರ್ಮ್ ಇಸ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತೀವಿ. ದಿಲ್ಶಾನ್ ಅವರು ಅಷ್ಟು ಚೆನ್ನಾಗಿ ಆ ಬಾಲ್ನ ಚೇಸ್ ಮಾಡಿ ಎರಡು ರನ್ಗೆ ಅದನ್ನು ಬಂದು ನಿಲ್ಲಿಸಿದರು. ಸೊ ನೀವು ಇವಾಗ ಹೇಳಿದ್ದು ನೋಡಿದ್ರೆ ಭಾಳ ಒಂದು ಅದ್ಭುತವಾದ ಸ್ಟಾರ್ಟ್ ಕೊಟ್ಟಿದ್ದಾರೆ ಈ ಎರಡು ಓಪನರ್ಸ್. ಬಟ್ ಸೇವ್ ಆಗಿ ಏನಾದರೂ ಇವಾಗ ಔಟ್ ಆದರೆ ಹಿಂದೆ ಬರೋ ಬ್ಯಾಟ್ಸ್ಮನ್ ಇದನ್ನು ಯಾವ ಥರ ರನ್ ರೇಟ್ನ ಬಂದು ಮೇಂಟೈನ್ ಮಾಡಿ ಎಲ್ಲಿ ತಂಗೆ ತೊಗೊಂಡು ಹೋಗ್ಬೋದು ಅನ್ನೋ ನೋಡೋದು ಒಂದು ಪ್ರಶ್ನೆಗೆ ಬರುತ್ತೆ. ಪೆಟ್ರೋಲ್ ಪ್ರಸನ್ನ ಉತ್ತ, ಯಾವುದೇ ಅವಕಾಶ ಇಲ್ಲ. ಭರ್ಜರಿಯಾದ ಸಿಕ್ಸರ್ ಮತ್ತೊಮ್ಮೆ ಸೇವ್ ಆದವರ ಬ್ಯಾಟ್ನಿಂದ. ಈ ಬಾರಿ ಅತ್ಯುತ್ತಮವಾದಂಥ ಹೊಡೆತ, ಪ್ರೇಕ್ಷಕರಿಗೆ ರಸ ದೌತಣವನ್ನು ಕೊಡುವಂಥ ಒಂದು ಹೊಡೆತ. ಶ್ರೀನಾ, ಇದು ಸೇವಾಗ್ ಅವರ ಎರಡನೇ ಸಿಕ್ಸ್. ಇತ್ತೀಚೆಗೆ ತಾನೇ ಹೇಳಿದೆ ನಾನು, ನೋಡಿ ಆ ಒಂದು ಥಮ್ಸ್ ಅಪ್ ಸಿಗ್ನಲ್, ಒಳ್ಳೆ ಕ್ಲೋಸ್ ಬಾಲ್ ಬಟ್ ಅದನ್ನು ಪಿಕ್ ಮಾಡಿ ಹೊಡೆಯೋದನ್ನು ನೋಡಿ, ನಾಟ್ ಚಾಲೆಂಜ್ ಅಂತಾರೆ. ಯಾವುದೇ ಒಂದು ಎಫರ್ಟ್ ಇಲ್ಲದೆ ಇಲ್ಲಿ ಯಾವ ಸ್ಟೇಡಿಯಂ ಆಗಲಿ, ಎಷ್ಟೇ ದೊಡ್ಡ ಮೈದಾನ ಆಗಲಿ, ಎಷ್ಟೇ ಫೀಲ್ಡರ್ಸ್ ಇರಲಿ, ಇದನ್ನು ತಡೆಯೋಕ್ಕಾಗಲ್ಲ. ಪ್ರಸನ್ನ ಅವ್ರು ನೋಡ್ತಾ ಇದ್ದಾರೆ ಬಾಲ್ ಒಳಗಡೆ ಬೀಳತ್ತಾ ಬೀಳತ್ತಾ ಅಂತ ಬಿತ್ತು ಸ್ಟ್ಯಾಂಡ್ಸ್ ಒಳಗಡೆ. ಈ ಬಾರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬಹಳ ಉತ್ತಮವಾದಂಥ ಮನವಿ, ಅದರ ಮನವಿ ಯಾವುದೇ ಪುರಸ್ಕಾರ ಇಲ್ಲ. ಇದರೊಂದಿಗೆ ಮುಕ್ತಾಯಗೊಂಡಿದೆ 40, ಯಾವುದೇ ಹುದ್ದರಿ ನಷ್ಟವಿದೆ. ಇದೇ ಈ ಕೆ ಸಿ ಸಿ ಟೂರ್ನಮೆಂಟ್ನ ಶೆಡ್ಯೂಲ್. ಇವತ್ತು ಮೊದಲನೇ ಪಂದ್ಯ ಒಡೆಯಾರ್ ಚಾರ್ಜಸ್ ಮತ್ತು ಕನಬಾಲೆನ್ಸ್, ಎರಡನೇ ಪಂದ್ಯ ರಾಷ್ಟ್ರಕೂಟ ಪ್ಯಾಂಥರ್ಸ್ ಹಾಗೂ ವಿಜಯನಗರ ಪೇಟ್ರಿಯಟ್ಸ್, ಮೂರನೇ ಪಂದ್ಯ ಹೊಯ್ಸಳ ಈಗಲ್ಸ್ ಮತ್ತು ಒಡೆಯಾರ್ ಚಾರ್ಜಸ್, ನಾಲ್ಕನೇ ಪಂದ್ಯ ಇವತ್ತಿನ ಕೊನೆಯ ಪಂದ್ಯ ವಿಜಯನಗರ ಪೇಟ್ರಿಯಟ್ಸ್ ಹಾಗೂ ಗಂಗಾ ವಾರಿಯರ್ಸ್. ನಾಳೆ 29 ಸೆಪ್ಟೆಂಬರ್, ಎರಡನೇ ಇದು 9ನೇ ಸೆಪ್ಟೆಂಬರ್, ಎರಡನೇ ದಿನ ಗಂಗಾ ವಾರಿಯರ್ಸ್ ಹಾಗೂ ರಾಷ್ಟ್ರಕೂಟ. ಸೈಯದ್ ನಶೀದ್ ಇದೀಗ ಬೆಮಲ್ ತುದಿಯಿಂದ, ಸೈಯದ್ ನಶೀದ್ ಇದೀಗ ನಾಲ್ಕನೇ ಓವರ್ನ ಬೌಲಿಂಗ್ ಅನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. 40 ಓಟವನ್ನು ಈಗಾಗಲೇ ಗಳಿಸ್ಕೊಂಡಿರ್ತಕ್ಕಂಥ ಕದಂಬ ಲಯನ್ಸ್ ಅವರು ಸಿಂಹದ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಕಿಚ್ಚ ಸುದ್ದಿ ಯಾವುದೇ ಆತಂಕ ಇಲ್ಲ. ಪ್ರದೀಪ್ ಬಹಳ ಗೌರವದಿಂದ ಆಡಿಕೊಂಡು ಒಂದು ಓಟವನ್ನು ಗಳಿಸ್ಕೊಂಡು ಗಮನಿಸಬೇಕಾದಂಥ ಶ್ರೀನಾಥ್, ಇಲ್ಲಿ ಹೆಚ್ಚು ಸ್ಟ್ರೈಕನ್ನು ವೀರೇಂದ್ರ ಸೆಹ್ವಾಗ್ ಅವರಿಗೆ ಬಿಟ್ಕೊಡ್ತಾ ಇರೋದು ಬಹಳ ವಿಶೇಷವಾದ್ದು ಪ್ರದೀಪ್ ಅವರಿಂದ. ಅಲ್ಲ, ನಾನು ಇವಾಗ ನಿಜವಾಗ್ಲೂ ನೋಡ್ತಾ ಇದ್ರೆ ಇದು ಒಂದು ಪ್ರೊಫೆಷನಲ್ ಮ್ಯಾಚ್ ತರ ಕಾಣಿಸ್ತಾ ಇದೆ ಇದು. ಸೊ ಇವಾಗ ನೋಡಿದ್ರೆ ಪ್ರದೀಪ್ ಅವರು ಖಂಡಿತವಾಗ್ಲೂ ನೆಕ್ಸ್ಟ್ ಇಂಟಲ್ಲಿ ಬರುವಾಗ ಜಿ ಕೆ ಅವ್ರು ಹೇಳ್ತಾರೆ ಇವನ ಬಗ್ಗೆ, ಏನೋ ಒಂದು ಬ್ಯೂಟಿಫುಲ್ ಬ್ಯಾಟಿಂಗ್ ಸ್ಟೈಲ್ ಇದೆ ಅವ್ರದ್ದು. ಇವರು ಕೊಡ್ತಾ ಇರೋದು ನೋಡಿದ್ರೆ ಸ್ಟ್ರೈಕ್ ನೀವು ಹೇಳ್ತಾರ ಥರ ಜಾಸ್ತಿ ಸೇವಾ ಕೊಡ್ತಾ ಇರೋದಾದ್ರೆ ಎಲ್ಲೋ ಒಂದು ಕಡೆ ಅವರು ಕ್ರಿಕೆಟು ಭಾಳ ಒಂದು ಅದ್ಭುತವಾದ ಲೆವೆಲಲ್ಲಿ ಆಡಿದ್ದಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಬಹುಶಃ ಜಿ ಕೆ ಭಾಳ ಚೆನ್ನಾಗಿ ಅವರಿಗೆ ತಯಾರು ಮಾಡಿದ್ದಾರೆ, ಹೇಗೆ ಆಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಆಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅದ್ಭುತವಾಗಿ ಈ ಭಾಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡೋ ಥರ